ಸರ್, ಮೊದಲನೇದಾಗಿ ನಮ್ಮೆಲ್ಲರ ಪ್ರೀತಿಯ ಪವರ್ ಸ್ಟಾರ್ ಅಪ್ಪು ಸರ್ಗೆ ನಮ್ಮನ್ನ ಹೇಳ್ತಾ ಅವ್ರಿಗೆ ಅವರ ಆಶೀರ್ವಾದ ಪಡ್ಕೊಳ್ತಾ ನನ್ನ ಮಾತನ್ನು ಶುರು ಮಾಡ್ತೀನಿ. ಸೊ ನಾನು ಹುಟ್ಟಿದ್ದು ಚಾಮರಾಜನಗರನೇ, ಹೆಗೋಟಾರ ನನ್ನ ತಾಯಿ ಊರು. ವರ್ಷ ವರ್ಷಕ್ಕೆ ಇಲ್ಲಿ ಬರ್ತಾ ಇದ್ದೆ ನನ್ನ ಬಾಲ್ಯವನ್ನು ಕಳೆಯೋದಕ್ಕೆ. ಇಲ್ಲಿ ಸಾಕಷ್ಟು ಮೆಮೊರೀಸ್ ಇದೆ ನನಗೆ. ಚಾಮರಾಜನಗರ ಅಂದರೆ ನಂಗೆ ತುಂಬ ಹತ್ತಿರದ ಊರು. ಸೊ ತುಂಬ ಖುಷಿಯಾಗುತ್ತೆ ಈ ಊರಿಂದ ನನಗೆ ತುಂಬ ಸಪೋರ್ಟ್ ಸಿಕ್ಕಿದೆ. ನಮ್ಮ ಮಾಮ ನಮ್ಮ ಅವರೆಲ್ಲ ಒಟ್ಟಿಗೆ ಸೇರಿ ನನಗೋಸ್ಕರ ತುಂಬ ಪ್ರಚಾರ ಮಾಡಿದ್ದಾರೆ, ತುಂಬ ಜನರನ್ನ ಬೇಡ್ಕೊಂಡಿದ್ದಾರೆ, ಅವ್ರನ್ನ ವೋಟ್ ಮಾಡಿ ಅಂತ ಕೇಳ್ಕೊಂಡಿದ್ದಾರೆ. ಇವತ್ತು ಏನು ಈ ಗೆಲುವು ಸಿಕ್ಕಿದೆ ಇದೆಲ್ಲವೂ ಸಾಧ್ಯವಾಗಿರೋದು ಇವರಿಂದ, ನನ್ನ ಫ್ಯಾಮಿಲಿಯಿಂದ, ನನ್ನ ಫ್ಯಾನ್ಸಿಂದ, ನನ್ನ ಫ್ರೆಂಡ್ಸಿಂದ. ಮೈಸೂರು ನಾನು ಬೆಳೆದಿದ್ದವರು. ಸೊ ಇವಾಗ ಬೆಂಗಳೂರಿಗೆ ಹೋಗಿದ್ದೀನಿ, ನಗರದಲ್ಲಿ ಹುಟ್ಟಿದವನು, ಮೈಸೂರಿಗೆ ಹೋಗಿ ಬೆಳೆದಿದ್ದೀನಿ, ಬೆಂಗಳೂರಿಗೆ ಹೋಗಿ ಕೆಲಸ ಮಾಡ್ತಾಯಿದ್ದೀನಿ, ಇವತ್ತು ಇಡೀ ಕರ್ನಾಟಕಕ್ಕೆ ಪರಿಚಯ ಆಗಿದ್ದೀನಿ. ಸೊ ಯಾವತ್ತಿಗೂ ನಾವು ನಮ್ಮ ಹುಟ್ಟೂರನ್ನು ನಾವು ಬೆಳೆದಿದ್ದು ಬಂದು ದಾರಿನ ಮರಿಬಾರ್ದು. ಸೊ ಹಾಗಾಗಿ ನಾನು ಇಲ್ಲಿಗೆ ಬಂದಿದ್ದೀನಿ, ಇಲ್ಲಿಂದ ಮತ್ತೆ ಶುರು ಮಾಡ್ತೀನಿ, ಇನ್ನು ದೊಡ್ಡದಾಗಿ ಹೆಜ್ಜೆ ಇಡೋ ಕಾರ್ಯಕ್ರಮಗಳಾಗುತ್ತೆ. ಸುಮಾರಷ್ಟು ಬರ್ತಾ ಇದೆ, ಸ್ವಲ್ಪ ಜವಾಬ್ದಾರಿ ಜನ ದೊಡ್ಡ ಜವಾಬ್ದಾರಿ ಕೊಟ್ಟಿರೋದ್ರಿಂದ ಅವ್ರಿಗೆ ನಿರಾಸೆ ಆಗದಿರೋ ರೀತಿ ಕೆಲಸಗಳು ಮಾಡಬೇಕು. ಸೊ ಸ್ವಲ್ಪ ನಿಗಾ ಇಟ್ಕೊಂಡು ಒಳ್ಳೆ ಕತೆಗೆ ಒಂದು ಸ್ವಲ್ಪ ಮುತುವರ್ಜಿ ವಹಿಸಿ ಒಂದು ಒಳ್ಳೆ ಕತೆ ಮಾಡೋಣ ಅಂತ ಒಂದು ಆಸೆ ಸರ್. ವಿನಯ್ ಅವ್ರ ಬಗ್ಗೆ ಏನಾದ್ರು ಬೇಜಾರಿದೆ ಸರ್? ಅಂದ್ರೆ ರನ್ನರ್ ಅಪ್ ಆಗ್ಲಿಲ್ಲ, ಜೊತೆಗೆ ನೀವೇ ಹೇಳ್ಕೊಂಡಿದ್ರಿ ನಾವು ಏನೋ ಇಬ್ಬರ ಕೈಯಲ್ಲಿ ಒಬ್ಬರು ಮಾತ್ರ ವಿನಾಗಬೇಕು ಅಂತ, ಸುದೀಪ್ ಅವ್ರ ಜೊತೆ ನಿಮ್ಮ ಇಬ್ಬರು ಕೈ ಇರಬೇಕು ಅಂತ, ಅದ್ರ ಬಗ್ಗೆ ಬೇಸರ ಏನಾದ್ರು ಇದೆಯಾ ಸರ್? ಬೇಸರ ಅಂತ ಏನಿಲ್ಲ, ನನ್ನ ಆಸೆ ಇರಬೇಕಾಗಿತ್ತು. ಅದು ಎಲ್ಲದಕ್ಕೂ ಬೇಸರ ಮಾಡ್ತಾ ಕೂತ್ಕೊಂಡ್ರೆ ನಮ್ಮ ಜೀವನ ಮುಂದಕ್ಕೆ ಹೋಗಲ್ಲ ಸರ್. ವಿಷಯ ಏನಂತಂದರೆ, ಪ್ರತಾಪ್ ಅವರು ರನ್ನರ್ ಅಪ್ ಆಗಿರೋದು ಖುಷಿ ವಿಚಾರನೇ. ಯಾಕಂತಂದರೆ ಜನರು ಅಷ್ಟು ಪ್ರೀತಿ ಕೊಟ್ಟು ಅವ್ರಿಗೆ ವೋಟ್ ಮಾಡಿದ್ರಿಂದನೇ ಅವ್ರು ಗೆದ್ದಿದ್ದು, ಸುಮ್ಮನೆ ಅಂತೂ ಬಂದಿಲ್ಲ. ಸೊ ಐ ಅಪ್ರಿಷಿಯೇಟ್ ದಟ್, ಅವ್ರು ಡಿಸರ್ವಿಂಗ್ ಕ್ಯಾಂಡಿಡೇಟ್. ಸೊ ವಿನಯ್ನೂ ಅಷ್ಟೇ, ನನಗೆ ಜೊತೆಗೆ ನಿಂತ್ಕೋಬೇಕಾಗಿದ್ದು ಅನ್ನೋದು ಆಸೆ. ಆಗಲಿಲ್ಲ ಅಂದಾಗ ಏನು ಮಾಡೋಕ್ಕಾಗಲ್ಲ. ಈಗ ಫಾರ್ ಎಕ್ಸಾಂಪಲ್ ಫೋರ್ತ್ ಪ್ಲೇಸ್ ನನಗೆ ಕೊಟ್ಟಿದ್ರು, ಏನು ಮಾಡೋಕ್ಕಾಗುತ್ತೆ? ಜನರು ಪ್ರೀತಿ ಕೊಟ್ಟಿದ್ದಾರೆ, ನನ್ನ ಗೆಲ್ಸಿದ್ದಾರೆ, ಅದ್ರ ಬಗ್ಗೆ ಯೋಚನೆ ಮಾಡ, ಯಾವ ಬೇಜಾರು ಇಲ್ಲ ಸರ್. ಸರ್ ಯಾವುದಕ್ಕೂ ನಾನು ಉತ್ತರ ಏನು ಹೇಳೋಕ್ಕಾಗಲ್ಲ. ಯಾಕಂತಂದ್ರೆ ಅಲ್ಲಾಗಿದ್ದು ಏನಿದು ಗೇಮ್ಗೋಸ್ಕರ ಆಗಿದ್ದು ಅಷ್ಟೇ, ಅಲ್ಲಾಗಿದ್ದಂತ ಒಂದು ಜಗಳಗಳು. ಹೊರಗಡೆ ಬಂದಿದ್ದೀವಿ, ನಾನು ಇನ್ನೂ ಅವ್ರಿಗೆ ಅವ್ರ ನನ್ನ ಮುಖಾಮುಖಿ ಆಗಿಲ್ಲ, ಅವ್ರನ್ನ ಭೇಟಿ ಮಾಡಿಲ್ಲ, ಪರ್ಸ್ನಲ್ ಆಗಿ ಸಿಕ್ಕಿಲ್ಲ. ಅವಕಾಶ ಸಿಕ್ಕಿದ್ರೆ ಮಾತಾಡೋಣಂತೆ, ಯಾರ ಮೇಲೆ ಯಾವ ದ್ವೇಷ ಕಟ್ಕೊಂಡು ನಮ್ಗೆ ಏನಾಗಬೇಕಾಗಿದೆ ಹೇಳಿ. ನಾನು ನೋಡಿದೆ ಸರ್, ಅಂತ ನೆಗೆಟಿವ್ ಏನಾಗಿಲ್ಲ ನನ್ಗೆ, ಯಾವುದು ನೆಗೆಟಿವ್ ಅಂತ ಅನ್ಸೋದು ಇಲ್ಲ ಸರ್. ಯಾಕೆ ಮಾತಾಡೋರು ಮಾತಾಡ್ಕೊಂತಾರೆ, ಮಾತಾಡೋರು ಅವ್ರು ಮಾತಾಡೋರಿಂದ ಅವ್ರು ಹೊಟ್ಟೆ ತುಂಬುತ್ತೆ ನನ್ನ ಬಗ್ಗೆ ಅನ್ನೋದಾದ್ರೆ ಮಾತಾಡ್ಕೊಳ್ಳಿ ಬಿಡಿ. ನೀವು ಮಾತಾಡೋರು ಮಾತಾಡ್ಕೊಳ್ಳಿ, ನಾವು ನಮ್ಮ ಕೆಲಸ ಮಾಡ್ತಾ ಇರ್ತೀವಿ, ನಮ್ಮ ಕೆಲಸದ ಮೇಲೆ ನಮ್ಮ ನಿಗಾ ಇರು. ಅವ್ರಿಗೂ ಕ್ಲಾರಿಟಿ ಸಿಕ್ಕಿದೆ ಅಲ್ವಾ ಸರ್? ಈ ಪ್ರಶ್ನೆ ಅವ್ರನ್ನ ಕೇಳಿ. ಅನ್ಸದೇ ನನ್ಗೆ ಅನ್ಸಲ್ಲ, ಹೆಂಗ ಅನ್ಸುತ್ತೆ ಹೇಳಿ. ಬಿಗ್ ಬಾಸ್ ಒಂದು ವ್ಯಕ್ತಿತ್ವದ ಆಟ, ಸ್ಕ್ರಿಪ್ಟ್ ಏನಾದ್ರೂ ಕೊಟ್ರೆ ಯಾರ ವ್ಯಕ್ತಿತ್ವನೂ ಹೊರಗಡೆ ಬರಲ್ಲ ಸರ್, ಗೊತ್ತಾಯ್ತಾ? ಸೊ ಈಗ ಆಕ್ಟ್ ಮಾಡಬೇಕು ಅನ್ನಂಗಿದ್ರೆ ಸ್ಕ್ರಿಪ್ಟ್ ಕೊಡ್ತಾರೆ. ಇದು ಶೂಟಿಂಗ್ ಮಾಡುವಾಗ, ಯಾವುದು ಯಾವ್ದಾದ್ರು ಸಿನಿಮಾ ಕೆಲಸ ಮಾಡುವಾಗ ನಮಗೆ ಸ್ಕ್ರಿಪ್ಟ್ ಕೊಡ್ತಾರೆ, ನಾವು ಆಕ್ಟ್ ಮಾಡ್ತೀವಿ. ಇದು ಬಿಗ್ ಬಾಸ್ ಒಂದು ವೇದಿಕೆ, ಒಬ್ಬ ವ್ಯಕ್ತಿತ್ವ. ಈಗ ನಾನು ಕಾರ್ತಿಕ್ ಅಂತ ಜನರಿಗೆ ಪರಿಚಯ ಆಗಿರೋದೇನಕ್ಕೆ? ನನ್ನ ವ್ಯಕ್ತಿತ್ವದಿಂದ ಅವ್ರು ಸ್ಕ್ರಿಪ್ಟ್ ಕೊಟ್ಟಿದ್ರೆ ನಾನು ಯಾವುದೋ ಪಾತ್ರವಾಗಿ ಜನರಿಗೆ ಇಷ್ಟ ಆಗ್ತಿದ್ದೆ. ಸೊ ಇದು ಸ್ಕ್ರಿಪ್ಟ್ ಅಲ್ಲ ಸರ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.